ನಮಸ್ತೆ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಹೇಗೆ ಸೂಜಿ ಮಲ್ಲಿಗೆ ಹೂವನ್ನ ಇಷ್ಟು ದಿಂಡಾಗಿ ಕಟ್ಟಬೇಕು ಅಂತ ಸ್ಲೋ ಮೋಷನಲ್ಲಿ ಪ್ರತಿಯೊಂದು ಸ್ಟೆಪ್ ವೈಸ್ ನಾನು ಹೇಳ್ಕೊಡ್ತೀನಿ. ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾವು ಹೂ ಕಟ್ಟಬೇಕಾದ್ರೆ ಮಾಮೂಲಿಯಾಗಿ ಹೂವಿನ ದಾರ ಬರುತ್ತೆ, ಹೂ ಕಟ್ಟೋವಂಥ ಬಿಳಿ ದಾರನೇ ಬರುತ್ತೆ. ಅಥವಾ ಬಿಳಿ ದಾರ ಇಲ್ಲ ಅಂತಂದರೆ ನೀವು ಯಾವುದಾದ್ರೂ ಬಟ್ಟೆ ಹೊಲಿಯೋಂಥ ದಾರ ಸಹಿತ ಯೂಸ್ ಮಾಡ್ಬೋದು. ಸೊ ಬಟ್ಟೆ ಹೊಲಿಯೋ ದಾರ ಆದರೆ ಸ್ವಲ್ಪ ಶಾರ್ಪ್ನೆಸ್ ಇರುತ್ತೆ ಥ್ರೆಡ್ಡು. ಸೊ ಹಾಗಾಗಿ ಆದಷ್ಟು ಹೂ ಕಟ್ಟೋವಂತಹ ದಾರನೇ ಉಪಯೋಗ ಮಾಡಿ. ಸೊ ನಾನಿಲ್ಲಿ ಎರಡೆರಡು ಹೂವನ್ನ ಇಟ್ಕೊಂಡು ಕಟ್ತಾ ಇದ್ದೀನಿ ನೋಡಿ. ಫಸ್ಟ್ ಎರಡು ಹೂವನ್ನ ಒಂದು ಕಡೆ ಜೋಡಿಸ್ಕೊಂಡೆ, ಇನ್ನು ಎರಡು ಹೂವನ್ನ ಕೆಳಗಡೆ ಈಗ ಇಟ್ಕೊಂಡು ಜೋಡಿಸ್ಕೊಂಡು ನಿಧಾನವಾಗಿ ನಾಟ್ ಹಾಕ್ತಿದ್ದೀನಿ ನೋಡಿ. ಕೆಳಗಡೆಯಿಂದ ತಗೊಂಡು ಮೇಲೆ ಬಂದು ನಾಟ್ ಹಾಕಬೇಕು ನೋಡಿ. ಹಾಕ್ತಿದ್ದೀನಿ ನಾನು ನಾಟ್, ನಿಧಾನವಾಗಿ ಹಾಕ್ತಿದ್ದೀನಿ ನೋಡಿ. ಸೊ ಇದೇ ರೀತಿಯಾಗಿ ನಾವು ಎಡಗೈಯಲ್ಲಿ ಹಿಡ್ಕೊಂಡಾಗ ಸ್ವಲ್ಪ ಗ್ರಿಪ್ಪು ನೀಟಾಗಿ ಇಟ್ಕೊಂಡ್ರೆ ಈಸಿಯಾಗಿ ನಾವು ಹಾಕ್ಬೋದು ಇದನ್ನು. ಹೂವನ್ನ ಕಟ್ಟೋದೇನು ಅಷ್ಟು ದೊಡ್ಡ ಕೆಲಸನೇ ಅಲ್ಲ. ನೋಡ್ತಿರ್ಬೋದು ನೀವಿಲ್ಲಿ ಎಷ್ಟು ನೀಟಾಗಿ ನಾಟ್ ಆಗಿದೆ ಅದು, ಅಂದರೆ ಎಷ್ಟು ನೀಟಾಗಿ ಗಂಟು ಬಿದ್ದಿದೆ ಹೂವಿಗೆ. ಸೊ ಎಡಗೈಯಲ್ಲಿ ನಾವು ಹೂವನ್ನ ಹಿಡ್ಕೊಂಡಾಗ ತುಂಬ ಪ್ರೆಸ್ ಮಾಡಿ ಹಿಡ್ಕೊಳ್ಬಾರ್ದು. ಆ ಥರ ಪ್ರೆಸ್ ಮಾಡಿ ಒತ್ತಿ ಹಿಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಹೂವು ಬಾಡೋಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಾಗಿ ತುಂಬ ಸ್ಮೂತಾಗಿ ಇಟ್ಕೊಂಡು ಹ್ಯಾಂಡಲ್ ಮಾಡಬೇಕು, ಹಾಗೆ ತುಂಬ ಒತ್ತಿ ಹಿಡ್ಕೊಂಡು ಹಾಕಬಾರ್ದು ದಾರನ. ನೋಡ್ತಿರ್ಬೋದು ನಾನು ಇನ್ನೊಂದು ಸ್ಟ್ರಿಂಗ್ ಹಾಕಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಎರಡೆರಡು ಮೇಲೆ ಎರಡು ಕೆಳಗೆ ಎರಡು ಹೂವು ಇಟ್ಬಿಟ್ಟು ನಿಧಾನವಾಗಿ ಕೆಳಗಿಂದ ಏಯ್ಟ್ ನಂಬರ್, ನಿಮಗೆ ಗೊತ್ತಿದೆಯಲ್ಲ ಏಯ್ಟ್ ನಂಬರ್ ಶೇಪಲ್ಲಿ ನಾವು ನಾಟ್ ಹಾಕ್ಕೊಳ್ಬೇಕು. ಅಂದರೆ ಫಸ್ಟು ಏಯ್ಟನ್ನು ಡೌನಿಂದ ತಗೊಂಡು ಮೇಲೆ ಬಂದು ಏಯ್ಟನ್ನ ಕ್ಲೋಸ್ ಮಾಡ್ದಂಗೆ ಆಗುತ್ತೆ, ಅಷ್ಟೇ. ತುಂಬ ಈಸಿ ಇದೆ. ಸೊ ಯಾರಿಗೆಲ್ಲ ಬರುತ್ತೆ ದಟ್ ಈಸ್ ವೆರಿ ಗ್ರೇಟ್, ಬಟ್ ಬರದೇ ಇರೋರಿಗೆ ಈಸಿಯಾಗಿ ಕಲಿಸ್ಕೊಡ್ಬೇಕನ್ನೋದೇ ಇದು ಈ ವಿಡಿಯೋದ ಉದ್ದೇಶ ಆಗಿರುತ್ತೆ. ಸೊ ಆದಷ್ಟು ನೋಡಿ ಕಲ್ತ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನ್ನ ಚಾನಲ್ಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಸೊ ಇನ್ನೂ ಹೆಚ್ಚೆಚ್ಚು ಒಳ್ಳೆ ಹೊಸ ಹೊಸ ಕಂಟೆಂಟ್ನ ನಾನು ಕೊಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಸೊ ನೋಡ್ತಿರ್ಬೋದು ಇಲ್ಲಿ ನೀವು ನಾನು ನೀಟಾಗಿ ಯಾವ ಥರ ಹೆಣ್ಕೊಂಡು ಬರ್ತಿದ್ದೀನಿ ಹೂವು ಅಂತ. ಈ ಥರ ಮೆಥಡ್ನ ನೀವು ಯೂಸ್ ಮಾಡಿಕೊಂಡು ಹೂವನ್ನ ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಹೂ ಕಟ್ತಾ ನೀವು ದಿಂಡನ್ನ ಹೆಣ್ದಿರ್ತಾರಲ್ವಾ, ಅದೇ ರೀತಿಯಾಗಿ ನಿಮಗೆ ಹೂ ಕಟ್ಟಿರೋದು ಅಷ್ಟು ನೀಟಾಗಿ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ನೋಡೋದಕ್ಕೂ ತುಂಬ ಕಣ್ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ. ಇಷ್ಟು ಬ್ಯೂಟಿಫುಲ್ಲಾಗಿ ಹೂ ಬಂದಿದೆಯಲ್ಲ, ಇಷ್ಟು ಚೆನ್ನಾಗಿ ಹೂ ಕಟ್ಟಿದ್ದೀವಲ್ಲ ಅಂತಲೂ ನಮಗೆ ಖುಷಿಯಾಗುತ್ತೆ. ನೋಡ್ತಿರ್ಬೋದು ಎಷ್ಟು ನೀಟಾಗಿ ಸಾಲಾಗಿ ಹೆಣಿತಾ ಇದ್ದೀನಿ ಅಂತಂದರೆ. ಸೊ ಇದೇ ರೀತಿ ಇದೇ ಮೆಥಡ್ನ ಫಾಲೋ ಮಾಡಿಕೊಂಡು ನಾನು ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ ಈಗ ನೆಕ್ಸ್ಟು. ಸೊ ಇದೇ ಮೆಥಡ್ನ ಫಾಲೋ ಮಾಡಿಕೊಂಡು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಫಸ್ಟ್ ಟೈಮ್ ಕಲಿಯೋರು ಏನು ಮಾಡ್ತೀರಾ ಅಂತಂದರೆ, ಒಂದೊಂದೇ ಹೂವು ಇಟ್ಕೊಂಡು ಹೂ ಹೆಣೆಯೋದಕ್ಕೆ ಪ್ರಯತ್ನ ಪಡಿ. ಸೊ ನೀಟಾಗಿ ಬರ್ತಾ ಇದ್ದಂಗೆ ನೆಕ್ಸ್ಟ್ ನೀವು ಎರಡು ಹೂವು ಇಟ್ಕೊಂಡು, ಮೇಲೆ ಎರಡು ಹೂವು ಕೆಳಗೆ ಎರಡು ಹೂವು ಇಟ್ಕೊಂಡು ಕಟ್ಬೋದು ಹೂವನ್ನ. ಇಲ್ಲಾಂತಂದರೆ ಮೇಲೆ ಮೂರು ಹೂವು ಕೆಳಗೆ ಮೂರು ಹೂವು, ಹೀಗೆ ಹೆಚ್ಚು ಇನ್ನೂ ನೀವು ಹೆಚ್ಚು ಹಿಡ್ಕೊಂಡಷ್ಟು ಹೂವನ್ನ ಹೆಚ್ಚು ದಿಂಡಾಗಿ ಬರುತ್ತೆ ನೀವು ಕಟ್ಟಿರುವಂತಹ ಹೂವು. ನೋಡ್ತಿರುವುದಲ್ಲಿ ನಾನು ಕೈಯಲ್ಲಿ ಹಿಡ್ಕೊಂಡಿದ್ದಾಗ ನನ್ನ ಕೈ ಫುಲ್ ಫಿಲ್ ಆಯ್ತು, ನನ್ನ ಫಿಂಗರ್ ಫುಲ್ ಫಿಲ್ ಆದಮೇಲೆ ನಾನು ಅದನ್ನು ಸ್ವಲ್ಪ ಕೆಳಗೆ ಬಿಡ್ತೀನಲ್ಲ, ಆ ಕೆಳಗೆ ಬಿಟ್ಟಾಗಲೇ ಆ ಹೂವು ದಿಂಡಾಗಿ ಕನ್ವರ್ಟ್ ಆಗೋದಕ್ಕೆ ಟ್ರೈ ಆಗುತ್ತೆ. ಅಂದರೆ ರೊಟೇಟ್ ಆಗ್ತಾ ಇರುತ್ತಲ್ಲ ಹೂವು, ರೊಟೇಟ್ ಆದಂಗೆ ದಿಂಡಾಗಿ ಫಾರ್ಮ್ ಆಗುತ್ತೆ. ಅದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತಂದರೆ, ನನಗಂತೂ ಪ್ರತಿ ಸರಿ ಸೂಜಿ ಮಲ್ಲಿಗೆ ಹೂವು ಕಟ್ಟಿದಾಗ ಅದೇನೋ ಆನಂದ ಆ್ಯಕ್ಚುಲಿ. ನೀವು ಯಾವುದಾದ್ರೂ ಫಂಕ್ಷನ್ಗೆ ಹೋಗಬೇಕಾದ್ರೂ ಸಹಿತ ಇದೇ ರೀತಿಯಾಗಿ ನೀವು ಮಾಡಿ ಕಟ್ಕೊಂಡು ಹಿಂದಿನ ದಿವಸನೇ ನೀವು ತಯಾರಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ರೆಡಿ ಆಗಿದ ತಕ್ಷಣ ತಲೆ ತುಂಬ ಹೂ ಮುಡ್ಕೊಂಡು ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಹೋಗ್ಬೋದು. ನೋಡ್ತಿದ್ರ ಸ್ನೇಹಿತರೆ, ನಾನು ಕಟ್ತಾ ಇದ್ದ ಹಾಗೇನೆ ಹೂ ಹೇಗೆ ಕೆಳಗೆ ಬೀಳ್ತಾ ಇದೆ ಅಂದರೆ, ಹೂವು ಎಲ್ಲ ಕೈ ಕೆಳಗಡೆ ಹೋಗ್ತಾ ಇದೆಯೋ ಹಾಗೆ ಅದು ದಿಂಡಾಗಿ ಕನ್ವರ್ಟ್ ಆಗ್ತಿದೆ, ಅಷ್ಟು ಬ್ಯೂಟಿಫುಲ್ಲಾಗಿ ಕನ್ವರ್ಟ್ ಆಗ್ತಿದೆ. ಯಾರಿಗೆಲ್ಲ ಹೂ ಕಟ್ಟೋದು ಅಥವಾ ಕ್ರಿಯೇಟಿವ್ ಆಗಿರೋದು ಅಂದರೆ ತುಂಬ ಇಷ್ಟ ಆಗುತ್ತೋ ಅವರೆಲ್ಲರೂ ಒಂದು ಕಮೆಂಟ್ ಹಾಕಿ ನನ್ನ ಈ ವಿಡಿಯೋ ಕೆಳಗೆ. ಸೊ ನೋಡ್ತಿರ್ಬೋದು ನೀವು ಹೂವು ಎಷ್ಟು ಬ್ಯೂಟಿಫುಲ್ಲಾಗಿ ದಿಂಡಾಗಿ ಬಂದಿದೆ ಅಂತಂದರೆ, ಹೂ ಕಟ್ಟಿರೋದು ನೋಡ್ತಾ ಇದ್ರೆ ಅಷ್ಟು ಖುಷಿ ಆಗುತ್ತೆ. ನನ್ನ ಹತ್ರ ಬರೀ ಸೂಜಿ ಮಲ್ಲಿಗೆ ಹೂವು ಇದ್ದಿರೋದ್ರಿಂದ ಅದೊಂದು ಮಾತ್ರ ಹಾಕಿ ಕಟ್ಟಿದ್ದೀನಿ. ಯೂಶ್ವಲಿ ಕನಕಾಂಬರ ಹೂವು ಇದ್ದರೆ ಕನಕಾಂಬರ ಹೂವು ಮಿಕ್ಸ್ ಮಾಡ್ತೀನಿ, ಹಾಗೆ ಅದ್ರ ಜೊತೆಗೆ ಎಲೆಗಳೆಲ್ಲ ಮಿಕ್ಸ್ ಮಾಡಿ ಕಟ್ಬೋದು, ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ಈ ಕಲಿಕೆ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.